ಕಚೇರಿ ಉದ್ಘಾಟನೆಯೊಂದಿಗೆ ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ರಕ್ತದಾನ ಶಿಬಿರದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಈ ಒಂದು ರಾಷ್ಟ್ರಕ್ಕೆ ತನ್ನ ಸೇವೆಯನ್ನು ಗಳಿಸಬೇಕು ಅನ್ನುವ ಸದುದ್ದೇಶವನ್ನು ಇಟ್ಕೊಂಡಂತಹ ಪೀಪಲ್ ಯುನೈಟ್ ಚಂಬುಗುಡ್ಡೆ ಮತ್ತು ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಕನಚೂರು ಆಸ್ಪತ್ರೆ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಸಹಭಾಗಿತ್ವದಲ್ಲಿ ಈ ಒಂದು ರಕ್ತದಾನ ಶಿಬಿರದ ಉದ್ಘಾಟನಾ ಸಮಾರಂಭ ಇದೀಗ ವೇದಿಕೆಯಲ್ಲಿ ನಡೆಯಿದೆ. ಬಂಧುಗಳೇ, ಈ ಒಂದು ಚಂಬುಗುಡ್ಡೆ ಜುಮ್ಮಾ ಮಸೀದಿಯ ಸಂಸ್ಥಾಪಕರಲ್ಲಿ ಓರ್ವರಾದಂತಹ ಮರ್ಹೂಮ್ ಆಜಿ ಬಿ ಎಂ ಮೊಹಮ್ಮದ್ ಮದನಿ ಸಭಾ ವೇದಿಕೆಯ ಈ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಿದ್ದು, ಇಲ್ಲಿ ಹಲವಾರು ವರ್ಷಗಳ ಸೇವೆಯನ್ನು ಮಾಡಿದಂತಹ ಹಿರಿಯರವರನ್ನ ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಖಂಡಿತವಾಗಿಯೂ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಯುವಕರ ಸಮಾಜಮುಖಿ ಕೆಲಸದ ಕಾರ್ಯಕ್ರಮ, ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಮನುಷ್ಯ ಕುಲಕ್ಕೆ ಬದುಕುವಂತಹ ಬದುಕನ್ನು ಕಟ್ಟಿಕೊಳ್ಳುವಂತಹ ಈ ಒಂದು ಕಾರ್ಯಕ್ರಮ ರಕ್ತದಾನ ಶಿಬಿರ. ಅರ್ಥಪೂರ್ಣವಾದಂಥ ಕಾರ್ಯಕ್ರಮದೊಂದಿಗೆ ಈ ಕಚೇರಿಯ ಉದ್ಘಾಟನೆಯಾಗಿದೆ. ಖಂಡಿತವಾಗಿಯೂ ಪೀಪಲ್ ಯುನೈಟ್ ಮತ್ತು ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂಧುಗಳಿಗೆ ಮೊತ್ತ ಮೊದಲಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇಂದಿನ ಕಚೇರಿಯನ್ನು ಉದ್ಘಾಟಿಸಿ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ನಮ್ಮೊಂದಿಗಿದ್ದಾರೆ ಓರ್ವ ಕೊಡುಗೈದಾನಿ, ದಾನ ಧರ್ಮವೇ ಶ್ರೇಷ್ಠವೆಂದು ನಂಬಿಕೊಂಡು ಬಂದಂತಹ ಖ್ಯಾತ ಅನಿವಾಸಿ ಉದ್ಯಮಿ, ನಮ್ಮ ಈ ಸಂಸ್ಥೆಗೆ ಬಹಳಷ್ಟು ಸಮಾಜಮುಖಿ ಕೆಲಸಕ್ಕೆ ಸಹಾಯವನ್ನು ನೀಡುವಂತಹ ಜನಾಬ್ ಮೊಹಮ್ಮದ್ ಇಬ್ರಾಹಿಂ ಕತಾರ್ ನಮ್ಮೊಂದಿಗಿದ್ದಾರೆ. ಖಂಡಿತವಾಗಿಯೂ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದಂಥ ಅತಿಥಿ ನಮ್ಮೊಂದಿಗಿದ್ದಾರೆ. ಖಂಡಿತವಾಗಿಯೂ ಎಲ್ಲರ ಕೈಚಪ್ಪಾಳೆ ಮೂಲಕ ಅವರನ್ನು ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಅವರಿಗೆ ಪುಷ್ಪದ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ.
ಇಂದಿನ ಈ ಒಂದು ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಈ ಕಚೇರಿಯನ್ನ ಇಂದಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿದಂತಹ ಇಸಾಮ್ ರವರು ಮೊಹಮ್ಮದ್ ಇಬ್ರಾಹಿಂ ಕತಾರ್ ಅವರಿಗೆ ಪುಷ್ಪದ ಮೂಲಕ ಅವರನ್ನ ಗೌರವಿಸಿ ಸ್ವಾಗತಿಸಬೇಕಾಗಿ ವಿನಂತಿ ಏನು ಮಾಡ್ತಿದ್ದೆ. ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಕನಚೂರ್ ರೆಹಮಾನ್ ನಿರ್ದೇಶಕರು ಕನಚೂರ್ ಆಸ್ಪತ್ರೆ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಖಂಡಿತವಾಗಿ ಅವರನ್ನು ಕೂಡ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸಿದ ಅವರಿಗೆ ಕೂಡ ಇಮ್ತಿಯಾಜ್ ರವರು ಪುಷ್ಪದ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಚೇರಿಯ ಉದ್ಘಾಟನೆಯಲ್ಲಿ ದೋವನ್ನು ನೆರವೇರಿಸಿಕೊಟ್ಟಂತಹ ಜನಬ್ ಅಬೂಬಕ್ಕರ್ ಸಿದ್ದಿಕ್ ಅಲ್ಸಾನಿ ಖತೀಬರು ಚಂಬುಗುಡ್ಡೆ ಜುಮ್ಮಾ ಮಸೀದಿ ನಮ್ಮೊಂದಿಗಿದ್ದಾರೆ. ಖಂಡಿತವಾಗಿ ಅವರನ್ನು ಕೂಡ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಿದ್ದೇವೆ. ಅಷ್ಟ್ರಪ್ರಭರು ಅವರಿಗೆ ಪುಷ್ಪದ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಪೂಜನೀಯ ಖತೀಬರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇಂದಿನ ಗೌರವಾನ್ವಿತ ಅತಿಥಿಗಳಲ್ಲಿ ಓರ್ವಂತಹ ಜನಬ್ ಲತೀಬ್ ಜುಮ್ಮಾ ಮಸೀದಿಯ ಅಧ್ಯಕ್ಷರು ಚಂಬುಗುಡ್ಡೆ ಇವರನ್ನು ಕೂಡ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತಿಸಿ ಅವರಿಗೆ ಅಕ್ಬರ್ ಅವರು ಪುಷ್ಪದ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸನ್ಮಾನಿಸುತ್ತ ಜನಬ್ ಲತೀಬ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ಅದೇ ರೀತಿ ಚಂಬುಗುಡ್ಡೆಯ ಪಿಲಾರ್ನ ಮಸೀದಿಯ ಉಪಾಧ್ಯಕ್ಷರಾದಂಥ ಜನಬ್ ಅಬ್ಬಾಸ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ನುವೈಸ್ ರವರು ಅವರಿಗೆ ಪುಷ್ಪದ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸನ್ಮಾನಿತ ಜನ ಅಬ್ಬಾಸ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಜನಬ್ ರಫಿಕ್ ಮುಂಡೋಳಿ, ಮುಂಡೋಳಿ ಜುಮ್ಮಾ ಮಸೀದಿಯ ಅಧ್ಯಕ್ಷರು. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ಅವರಿಗೆ ಸಜ್ಜದ್ ರವರು ಪುಷ್ಪದ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಶ್ರೀತ ರಫಿಕ್ ಮುಂಡೋಳಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೇವೆ. ಸನ್ಮಾನ್ಯ ಜನಾಬ್ ಶಾಕಿರ್ ಅಹಮದ್ ನಮ್ಮ ಪೀಪಲ್ ಯುನೈಟ್ನ ಅಧ್ಯಕ್ಷರು ಬಂಧುಗಳೇ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ಖಂಡಿತವಾಗಿಯೂ ಇಷ್ಟೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಸಂಘಟಕರು ಬಂಧುಗಳೇ, ಅವರೊಂದಿಗೆ ನಮ್ಮ ಈ ರಕ್ತದಾನ ಶಿಬಿರ ನಡೀಲಿಕ್ಕೆ ಖಂಡಿತವಾಗಿಯೂ ರೆಡ್ ಕ್ರಾಸ್ ಸಂಸ್ಥೆಯ ಸಹಭಾಗಿತ್ತು ಅಂತ ಹೇಳ್ತೀವಿ, ಅದರ ಡಾಕ್ಟರ್ ಕೌಶಿಕ್ ರವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ಮುದಾಸಿರ್ ರವರು ಅವರಿಗೆ ಪುಷ್ಪದ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಡಾಕ್ಟರ್ ಸಂತೋಷ್ ರವರು ನಮ್ಮ ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಖಂಡಿತವಾಗಿ ಅವರನ್ನು ಕೂಡ ಎಲ್ಲರ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇವೆ. ನಿಜಾಮ್ ರವರು ಅವರಿಗೆ ಪುಷ್ಪದ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ನಮ್ಮ ಸಮಾಜ ಸೇವಕಿ ಸುವಾಸಿನಕ್ಕ, ಯಾಕಂದರೆ ಅವರನ್ನು ಸಮಾಜ ಸೇವಕಿ ಅಂತ ಎಲ್ಲರೂ ಕೂಡ ಗುರುತಿಸಿಕೊಳ್ಳೋದು. ರಾಜಕೀಯವಾಗಿ ರಾಜಕೀಯ ರಹಿತವಾಗಿ ಅದೆಷ್ಟೋ ಬಂಧುಗಳಿಗೆ ಸಹಾಯವನ್ನು ನೀಡಿದಂತಹ ಹಿರಿಯರಾದಂಥ ಸುವಾಸಿನಕ್ಕ ನಮ್ಮ ವೇದಿಕೆಯಲ್ಲಿದ್ದಾರೆ. ಖಂಡಿತವಾಗಿ ಅವರನ್ನು ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಿದ್ದೇವೆ. ಅವರಿಗೆ ಇಮ್ತಿಯಾಜ್ ರವರು ಪುಷ್ಪದ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಖಂಡಿತವಾಗಿಯೂ ಮಾನವೀಯತೆಯ ಈ ಸಂಕಲ್ಪವನ್ನು ನೆರವೇರಿಸಿದಂತಹ ಬಂಧುಗಳು, ಖಂಡಿತವಾಗಿ ನಿಮ್ಮ ಈ ಸಂಸ್ಥೆ ಖಂಡಿತವಾಗಿ ಬೆಳಗಲಿ ಅನ್ನುವ ಆಶಯದೊಂದಿಗೆ ಕಚೇರಿಯನ್ನು ಉದ್ಘಾಟಿಸಿದಂತಹ ನಮ್ಮ ಈ ಒಂದು ಚಂಬುಗುಡ್ಡೆ ಜುಮ್ಮಾ ಮಸೀದಿಯ ಖತೀಬರಾದಂತಹ ಜನ ಅಬೂಬಕ್ಕರ್ ಸಿದ್ದಿಕ್ ಅಲ್ಸಾನಿ ಅವರು ಈ ಸಂಸ್ಥೆಗೆ ಶುಭವನ್ನು ನಡೆಸಿ ಎರಡು ಮಾತುಗಳು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಇಲ್ಲಿ ಈ ಲೋಕದಲ್ಲಿ ಜಾತಿ ಭೇದ ಎನ್ನುವ ಈ ಒಂದು ವಿಷಯವನ್ನು ಇಲ್ಲದಾಗಿಸಲಿಕ್ಕೆ ಬೇಕಾಗಿ ಮಾತ್ರ ಒಂದು ಅರ್ಥ ನಿರ್ಮಿತವಾದ ವಿಷಯವಾಗಿರುತ್ತದೆ ರಕ್ತದಾನ. ಈ ಲೋಕದಲ್ಲಿ ಇರುವುದು ಎರಡು ವರ್ಗ ಮಾತ್ರ, ಒಂದು ಗಂಡು ಒಂದು ಹೆಣ್ಣು. ಇದು ಅಲ್ಲದೆ ಈ ಜಾತಿ ಭೇದ ಎನ್ನುವುದು ಜಾತಿಯನ್ನು ಭೇದ ಮಾಡುವಂತಹ ಈ ಒಂದು ಚಟ ಒಂದು ವಿಷಯ, ಅದೊಂದು ಡೇಂಜರ್ ಕೆಲಸ ಆಗಿರುತ್ತದೆ. ಈ ರಕ್ತದಾನ ಎಂಬುದರಲ್ಲಿ ಜಾತಿಯನ್ನು ಭೇದ ಮಾಡುವ ವಿಷಯವೇ ಇರುವುದಿಲ್ಲ. ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಯಾರೇ ಆಗಲಿ ಎಲ್ಲರ ರಕ್ತ ಒಂದೇ ಆಗಿರುತ್ತದೆ. ಯಾರ ರಕ್ತ ತೆಗೆದರೂ ಕೂಡ ಡಿಫ್ರೆಂಟ್ ಕಲರ್ ಆಗಿ ಎಲ್ಲಿಯೂ ಕಾಣುವುದಿಲ್ಲ. ಎಲ್ಲರದು ಒಂದೇ ಕಲರ್, ಒಂದೇ ಮನುಷ್ಯರು, ಒಂದೇ ವರ್ಗದವರು, ಎಲ್ಲರೂ ಒಂದೇ. ಆಗಿರುವಾಗ ಮಹಾನರಾದಂಥ ಪೈಗಂಬರ್ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಒಬ್ಬ ಮನುಷ್ಯನನ್ನು ಮನುಷ್ಯನಿಗೆ ರಕ್ತ ಕೊಟ್ಟು ಅವನನ್ನು ಜೀವಿಸುವುದು ಅದೊಂದು ಸಮೂಹವನ್ನು ಹಯಾತ್ ಮಾಡಿದಂತೆ.
ಅದೇ ರೀತಿ ಒಬ್ಬ ಮನುಷ್ಯನನ್ನು ಆಕ್ರಮಿಸುವುದು ಅವನ ಸಂತಾನವನ್ನು ನಾವು ಆಕ್ರಮಿಸಿದಾಗೆ. ಹಾಗಿರುವಾಗ ಈ ಪೀಪಲ್ ಯುನೈಟ್ನ ಪರವಾಗಿ ಈ ರಕ್ತದಾನ ಶಿಬಿರ ಎನ್ನುವುದು ಒಂದು ಸಮಾಜ ಸೇವೆ. ಸಮಾಜ ಸೇವೆ ಎನ್ನುವಾಗ ಅದಕ್ಕೆ ತುಂಬ ಅರ್ಥ ಇದೆ, ಅದರಲ್ಲಿ ತುಂಬ ವಿಷಯಗಳಿದೆ. ಸಮಾಜ ಸೇವೆ ಮಾಡುವುದು ಕೇವಲ ಒಂದು ರಕ್ತದಾನ ಮಾತ್ರ ಅಲ್ಲ, ರಕ್ತದಾನ ಕೂಡ ಅದರಲ್ಲಿ ಒಂದು ದೊಡ್ಡ ವಿಷಯ. ಅದೇ ರೀತಿ ನಮ್ಮ ಈ ಪೀಪಲ್ ಯುನಿಟ್ ಇದೊಂದು ಸಂಘಟನೆ ಮಾಡಿ ಒಂದು ಆಫೀಸೆಲ್ಲ ಉದ್ಘಾಟನೆ ಮಾಡಿದ್ದಾರೆ, ಒಳ್ಳೆಯ ಕೆಲಸ. ಅದರ ಮುಖಾಂತರ ಒಳ್ಳೆಯ ಒಳ್ಳೆಯ ತುಂಬ ಕೆಲಸಗಳು ನಮ್ಮ ಊರಿಗೆ ಅವಶ್ಯವಿದೆ, ಅತ್ಯವಶ್ಯಕವಾದ ತುಂಬ ಕೆಲಸ ಇದೆ. ಮೊನ್ನೆ ಒಂದ್ಸಲ ಇಲ್ಲಿ ಸುನ್ನತ್ ಕಾರ್ಯಕ್ರಮ ಮಾಡಿದ್ದಾರೆ, ಅದರಲ್ಲಿ ತುಂಬ ಬಡವರ ಮಕ್ಕಳು, ತುಂಬ ಮಕ್ಕಳಿಗೆ ಅದರಿಂದ ಅದರ ಒಂದು ಉಪಕಾರ ಸಿಕ್ಕಿದೆ. ಅದೇ ರೀತಿ ಇಲ್ಲಿ ಈ ಸಮಾಜದಲ್ಲಿ ತುಂಬ ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೆ ಸಾಂಪತ್ತಿಕವಾಗಿ ಹಣದ ಕೊರತೆಯಿಂದ ಎಷ್ಟೋ ಹೆಣ್ಣು ಮಕ್ಕಳು ಅವರ ಬಾಲಿನ ಜೀವನವನ್ನು ಕಾಣದೆ ಕಣ್ಣಿನಿಂದ ಕಣ್ಣೀರು ಒರೆಸುವಂಥ ಆ ಒಂದು ವಿಷಯ, ಅದಕ್ಕೆ ಒಂದು ಆ ಒಂದು ಕೊರತೆಯನ್ನು ನೀಗಿಸುವಂಥ ಒಂದು ಕೆಲಸ, ಅದು ಕೂಡ ಸಮಾಜ ಸೇವೆ ಆಗಿರುತ್ತದೆ. ಅದಕ್ಕೆ ಬೇಕಾಗುವಂಥ ನಮ್ಮ ಊರಲ್ಲಿ ಎಷ್ಟೋ ಮಂದಿ ಯುವಕರಿದ್ದಾರೆ, ಒಳ್ಳೆ ಒಳ್ಳೆಯ ಯುವಕರಿದ್ದಾರೆ, ಎಲ್ಲರೂ ಮನಸ್ಸು ಮಾಡಿದರೆ ಎಲ್ಲ ಒಳ್ಳೆಯ ಕೆಲಸ ಆಗುತ್ತದೆ. ಅದೇ ರೀತಿ ನಮ್ಮ ಈ ಪರಿಸರದಲ್ಲಿರುವಂಥ ಬಡ ಮಕ್ಕಳಿಗೆ ಡ್ರೆಸ್ ಕೊಡುವಂಥದ್ದು, ಅದೇ ರೀತಿ ಅವರಿಗೆ ಬೇಕಾದಂಥ ಈ ಮನೆ ಇಲ್ಲದವರಿಗೆ ಅವರಿಗೆ ಮನೆ ಬೇಕಾಗುವಂಥ ರೀತಿಯಲ್ಲಿ ಸಣ್ಣ ಮನೆ ಕಟ್ಟಿಕೊಡುವುದು, ಇಂಥ ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಇದೆ. ಇದೊಂದು ಫಸ್ಟ್ ಟೈಮ್ ಆದ ಕಾರಣ ನಮ್ಮ ಪೀಪಲ್ ಯುನಿಟ್ನ ಯುವಕರಿಗೆ ನಾನು ಒಂದು ಕಿವಿ ಮಾತು ಹೇಳುವುದು, ನಾವು ಸಡನ್ಲಿ ಆಗಿ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗಲಿಕ್ಕೆ ನಾವು ಇಳಿದರೆ ನಮ್ಮ ಒಂದು ಆ ಒಂದು ಸಂಘಟನೆ ಸ್ಟಕ್ಕಾಗಿ ಹೋಗಬಹುದು. ಅದಕ್ಕಿಂತ ನಾವು ಏನು ಮಾಡಬೇಕಂತಂದರೆ ಸಣ್ಣ ಸಣ್ಣ ಕೆಲಸ ತುಂಬ ಉಂಟು ಸಮಾಜ ಸೇವೆಯಲ್ಲಿ. ಇಲ್ಲಿ ಮಸೀದಿ ಉಸ್ತಾದರಲ್ಲಿ ಈ ನಾಡಿನ ಹಿರಿಯರಲ್ಲಿ ಕೇಳಿದರೆ ಅವರು ಹೇಳ್ತಾರೆ ಅನುಭವದ ಮುಖಾಂತರ. ಅದನ್ನೆಲ್ಲ ಮಾಡಿಕೊಂಡು ಒಳ್ಳೆ ಒಳ್ಳೆಯ ಕೆಲಸವನ್ನು ಈ ನಾಡಿಗೆ ಮುಂದಿಟ್ಟು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಾಹನು ತೌಫೀಕ್ ನೀಡಲಿ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನೆ ಹೇಳುತ್ತಾ ಮುಕ್ತಾಯಗೊಳಿಸ್ತೇನೆ. ವಾಖರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಸಮಾಜಮುಖಿ ಕೆಲಸಗಳ ಮೂಲಕ ಖಂಡಿತವಾಗಿಯೂ ಈ ಸಂಸ್ಥೆ ಉತ್ತರೋತ್ತರವಾದ ಅಭಿವೃದ್ಧಿಯಾಗಲಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ನಡೆಸಿದಂತಹ, ಈ ಕಾರ್ಯಕ್ರಮದ ದೂವನ್ನು ನಡೆಸಿದಂತಹ ಜನಬ್ ಅಬೂಬಕ್ಕರ್ ಸಿದ್ದಿಕ್ ಅಲ್ಸಾನ್ ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಬಂಧುಗಳೇ, ಕಾರ್ಯಕ್ರಮದ ಮುಂದಕ್ಕೆ ಇಂದಿನ ಈ ಒಂದು ಕಾರ್ಯಕ್ರಮದ ಗೌರವ ಅಂತತ್ಯಾದಂತಹ ಕನಚೂರು ರೆಹಮಾನ್ ರವರು, ನಿರ್ದೇಶಕರು ಕನಚೂರು ಆಸ್ಪತ್ರೆ, ಸಂಸ್ಥೆಗೆ ಶುಭ ನಡೆಸಲು ಮಾತುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಈ ಸಂಸ್ಥೆ ಪೀಪಲ್ ಯುನೈಟೆಡ್ ಅಂತ ಹೇಳಿ ಹುಟ್ಟು ಹಾಕುವಾಗ ನಮ್ಮ ಇಮ್ತಿಯಾಜ್ ಒಂದು ಕರೆ ಮಾಡಿ ನನ್ನನ್ನು ಕೇಳಿದ. ನಾನು ಅದು ಕೇಳಿದೆ, ಈ ಒಂದು ಕಾರ್ಯವನ್ನು ಚೆನ್ನಾಗಿ ಮಾಡು ಅಂಥೇಳಿ ಅವನಿಗೆ ನಾನು ಅದನ್ನು ಒಂದು ಬೆಂಬಲವನ್ನು ಕೊಟ್ಟೆ. ಯಾಕೆಂತ ಹೇಳಿದರೆ ಇಲ್ಲಿ ಈಗಾಗಲೇ ನಮ್ಮ ಮಸೀದಿಯಲ್ಲಿ ಹೇಗೆ ಕಮಿಟಿ ಇದೆ ಅದೇ ಥರ ಒಂದು ಯೂತ್ ಕಮಿಟಿನೂ ಇದೆ. ಆದರೂ ಇಂತಹದೊಂದು ಕಾರ್ಯಕ್ರಮ, ಇಂತಹದೊಂದು ಸಂಘಟನೆಯನ್ನು ಹುಟ್ಟುಹಾಕಿ ಎಲ್ಲ ನಮ್ಮ ಇದು ಒಂದೇ ಜಾತಿಯವರಿಗೆ ಅಥವಾ ಒಂದೇ ಸಮುದಾಯದವರಿಗೆ ಅಲ್ಲ, ಇದನ್ನು ಈ ಊರಿನ ಜನರಿಗೋಸ್ಕರ ಇದನ್ನು ಮಾಡಿ ನಮ್ಮ ಕೌನ್ಸಿಲರ್ ಬಜಲರ್ ಅವರು ಬರ್ತಾ ಇದ್ದಾರೆ, ಅವ್ರಿಗೊಂದು ಸ್ವಾಗತವನ್ನು ಬಯಸಿ ವೇದಿಕೆಯಲ್ಲಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಪೀಪಲ್ ಯುನೈಟೆಡ್ ಏನಿದೆ ಇದು ಬರೀ ಈ ಮಸೀದಿಗೆಲ್ಲ, ಈ ಒಂದು ಊರಿಗೋಸ್ಕರ ಇದೊಂದು ಪೀಪಲ್ ಯುನೈಟೆಡ್. ಪೀಪಲ್ ಅಂತ ಹೇಳಿದ್ರೆ ಜನ ಅಂತ ಹೇಳಿದರೆ ಬರೀ ಅದು ಮುಸಲ್ಮಾನರು ಮಾತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಜನ ಅಂತ ಹೇಳಿದರೆ ಎಲ್ಲ ಸಮುದಾಯದ ಎಲ್ಲರೂ ಕೂಡಿದರೆ ಜನ, ಹಾಗೂ ಅದೊಂದು ಒಗ್ಗಟ್ಟಾಗ್ತದೆ. ಇದರಲ್ಲಿ ನಮ್ಮ ಖತೀಬರು ಹೇಳಿದಾಗೆ ಚಿಕ್ಕ ಚಿಕ್ಕ ಕಾರ್ಯವನ್ನು ನೀವು ಮಾಡುತ್ತಾ ಈ ಮಸೀದಿಗೆ, ಈಗ ಈ ಒಂದು ನಮ್ಮ ಮಸೀದಿ ಇರುವಂಥ ಒಂದು ಜಾಗ ಅಥವಾ ಈ ಚೊಂಬುಗುಡ್ಡೆ ಏನು ಇಲ್ಲಿ ಒಂದು ಈ ಜಾಗ ನಮ್ಮ ಇದರ ಪಕ್ಕದಲ್ಲೇ ಮಸೀದಿ ಇರುವಲ್ಲಿ ಹತ್ತಿರದಲ್ಲಿ ಒಂದು ಇದರ ಮುಂದುಗಡೆನೆ ಒಂದು ಚರ್ಚ್ ಇದೆ, ಅದೇ ಥರ ಮುಂದುಗಡೆ ದೇವಸ್ಥಾನಕ್ಕೆ ಇದೆ.
ಬಹುಶಃ ಒಂದು ಊರಿನಲ್ಲಿ ಇಷ್ಟು ಅಕ್ಕಪಕ್ಕದಲ್ಲಿ ಇರುವಂಥ ಅನ್ಯೋನ್ಯವಾಗಿರುವಂಥ ಒಂದು ಊರು ಅಂತ ಹೇಳಿದರೆ ಅದು ಬಹುಶಃ ಅದು ನಮ್ಮ ಚಂಬುಗುಡ್ಡೆ ಮಾತ್ರ. ಅದಕ್ಕೋಸ್ಕರ ಎಲ್ಲರೂ ನಮ್ಮ ಯುವಕರು ಈ ಊರಿಗೆ ಬೇಕಾದಂತಹ ಕೆಲಸವನ್ನು, ಸಮಾಜಮುಖಿಯಾದಂಥ ಒಂದು ಕೆಲಸವನ್ನು ಮಾಡಬೇಕು. ಪೀಪಲ್ ಯುನೈಟೆಡ್ ಸಂಘಟನೆಯೊಂದಿಗೆ ಕೈಜೋಡಿಸಿ ಈ ಒಂದು ಇವತ್ತು ಏನೋ ಇವರು ಬ್ಲಡ್ ಡೊನೇಷನ್ ಕ್ಯಾಂಪ್ ಏನೋ ಆಯೋಜಿಸಿದ್ದಾರೆ, ಇದರಲ್ಲಿ ಎಲ್ಲರೂ ನೀವು ಭಾಗಿಯಾಗಬೇಕು. ಹಾಗೂ ಮುಂದಿನ ದಿನದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಒಳ್ಳೆ ಒಳ್ಳೆ ಕಾರ್ಯಗಳು ಉಸ್ತಾದ ಹೇಳಿದ ಹಾಗೆ ನಮ್ಮ ಯುವತಿಯರು ಮದುವೆ ಆಗದೆ ಎಷ್ಟೋ ಜನ ಮನೆಯಲ್ಲಿರಬಹುದು, ಅಂಥವರನ್ನು ಗುರುತಿಸಿಕೊಂಡು, ಕಡು ಬಡವರನ್ನು ಗುರುತಿಸಿಕೊಂಡು ಸಮಾಜದ ಯಾರು ಕೊಡುಗೈ ದಾನಿಗಳಿದ್ದಾರೆ ಅವ್ರ ಹತ್ರ ಹೋಗಿ ಇಂಥ ಒಂದು ಇದು ಮನವಿಯನ್ನು ಇಟ್ಟು ಅಂಥವರಿಗೆ, ಅಂಥ ತಂದೆ ತಾಯಂದಿರಿಗೆ ಸಹಾಯ ಮಾಡಿ ಅಂಥ ಒಂದು ಕೆಲಸವನ್ನು ಮಾಡಿ ಒಂದು ಒಂದು ಜೀವನವನ್ನು ಬೆಳಗಿಸುವಂಥ ಕೆಲಸವನ್ನು ಮಾಡಬೇಕು. ಹಾಗೂ ಮುಂದಿನ ದಿನದಲ್ಲಿ ಒಳ್ಳೆ ಒಳ್ಳೆ ಕಾರ್ಯವನ್ನು ಮಾಡಿ ಅಂತ ಹೇಳಿ, ಅದಕ್ಕೆ ನಮ್ಮೆಲ್ಲರ ಬೆಂಬಲ ಯಾವತ್ತೂ ಇರ್ತದೆ. ಹಾಗೂ ನಿಮಗೆ ಅಲ್ಲಾನು ಇದಕ್ಕೆ ಯಶಸ್ಸನ್ನು ಖಂಡಿತವಾಗಿಯೂ ಕೊಡ್ತಾನೆ ಅಂತೇಳಿ ಆಶಿಸುತ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಮೀಡಿಯಾ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಸ್ಥ ಸಮಾಜದ ನಿರ್ಮಾಣ, ಅದರೊಂದಿಗೆ ಸಾಮರಸ್ಯದ ಬದುಕನ್ನು ಕಟ್ಟಿಕೊಳ್ಳುವಂತಹ ಈ ಸಂಘಟನೆಯು ಖಂಡಿತವಾಗಿ ಯಶಸ್ವಿಯಾಗಲಿ. ಪೀಪಲ್ ಅನ್ನುವ ಈ ಜನಗಳಿಂದ ಒಗ್ಗಟ್ಟಿನ ಮಂತ್ರದ ಮೂಲಕ ಖಂಡಿತವಾಗಿ ಸಂಘಟನೆ ಯಶಸ್ವಿಯಾಗಲಿ ಅನ್ನೋದೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ನಡೆಸಿದಂತಹ ಸನ್ಮಾನ್ಯ ಶ್ರೀತ, ನಮ್ಮ ಈ ಒಂದು ಕನಚೂರು ಸಂಸ್ಥೆಯ ನಿರ್ದೇಶಕರಿಗೆ ಕನಚೂರು ರೆಹಮಾನ್ ಅವರಿಗೆ ವಂದನೆಗಳು ಸಲ್ಲಿಸುತ್ತಾ, ಬಂಧುಗಳೇ, ಕಾರ್ಯಕ್ರಮದಲ್ಲಿ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಾಕಿರ್ ಅಹಮದ್ ರವರು ಈ ಸಂಸ್ಥೆಯ ಬಗ್ಗೆ ಒಂದೆರಡು ಪ್ರಸ್ತಾವನೆ ನುಡಿಗಳು ನುಡಿಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಪೀಪಲ್ ಯುನೈಟ್ ಎಂಬುದು ಚಂಬುಗುಡ್ಡ ಪರಿಸರದ 6 ಏರಿಯಾದ ಯುವಕರು ಸೇರಿ ಸಮಾಜ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಹುಟ್ಟು ಹಾಕಿದ ಒಂದು ಸಂಸ್ಥೆಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ಶಾಅಲ್ಲಾ ಈ ಊರಿನಲ್ಲಿ ನಮ್ಮ ಮೈನ್ ಉದ್ದೇಶ ಇದು, ನಮ್ಮ ಊರಿನ ಏನು ಸಮಸ್ಯೆ ಇದೆ ಅದಕ್ಕೆ ಸ್ಪಂದಿಸಿ ಅದರ ಮುಖಾಂತರ ನಮ್ಮ ಊರನ್ನು ಇಂಪ್ರೂವ್ ಮಾಡಬೇಕೆಂಬ ಉದ್ದೇಶದಿಂದಾಗಿದೆ ಈ ಸಂಸ್ಥೆಯನ್ನು ಆರಂಭಿಸಿದ್ದು. ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ವಂದನೆಗಳು ಅಧ್ಯಕ್ಷರಾದಂತಹ ಶಾಕಿರ್ ಅವರಿಗೆ. ಬಂಧುಗಳೇ, ಈ ಒಂದು ರಕ್ತದಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ ಡಾಕ್ಟರ್ ಕೌಶಿಕ್ ಅವರಲ್ಲಿ. ಇವತ್ತು ನೀವು ಪೀಪಲ್ ಯುನೈಟೆಡ್ ಅನ್ನೋ ಒಂದು ಇದರ ಮೂಲಕ ರಕ್ತದಾನ ಶಿಬಿರ ಹಮ್ಮಿಕೊಂಡಿರೋದು ತುಂಬ ಒಳ್ಳೆಯ ಕೆಲಸ. ರಕ್ತದಾನ ಅಂಥದ್ದು ಒಂದು ಚಿಕ್ಕ ಕೆಲಸ ಅಲ್ಲ. ಎಷ್ಟೋ ಜನ ಇವತ್ತು ಆಕ್ಸಿಡೆಂಟ್ಗಳಾಗಿ ಬೇರೆ ಬೇರೆ ಕಾಯಿಲೆಗಳಿಂದ ರಕ್ತ ಕಳ್ಕೊಂಡು ಅವರಿಗೆ ನೀವು ಮಾಡುವಂಥ ಒಂದು ಈ ರಕ್ತದಾನ ಅವರ ಜೀವವನ್ನೇ ಉಳಿಸುತ್ತೆ. ಇದೊಂದು ಚಿಕ್ಕ ಕೆಲಸ ಅಷ್ಟೇ ಅಲ್ಲ. ಇದೇ ರೀತಿ ನೀವು ಮುಂದಿನೂ ತುಂಬ ರಕ್ತದಾನ ಶಿಬಿರಗಳನ್ನ ಹಮ್ಮಿಕೊಂಡು ಇಂಥ ಒಳ್ಳೆಯ ಕೆಲಸಗಳನ್ನ ಮುಂದುವರಿಸಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ. ಇಂಥ ಒಳ್ಳೆಯ ಕೆಲಸಗಳನ್ನ ಹೀಗೆ ಮುಂದುವರಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ಗೌರವಾಂತ ಅಧ್ಯಕ್ಷ ಶ್ರೀಮತಿ ಸುವಾಸಿನಕ್ಕ ಎರಡು ನಮ್ಮ ಹಿತವಚನ ನುಡಿಗಬೇಕಾಗಿ ವಿನಂತಿ ಮಾಡ್ತೀವಿ. ಸುವಾಸಿನಕ್ಕ, ರಕ್ತದಾನ ಶಿಬಿರ ಅಂದರೆ ಎಲ್ಲರಿಗೂ ಬೇಕಾದ ಆರೋಗ್ಯಕರವಾದ ಅಲ್ಲ, ಆರೋಗ್ಯ ಇಲ್ಲದವರಿಗೆ ರಕ್ತ ಕೇಳುವಾಗ ನಮಗೆ ರಕ್ತ ಕೊಡಲಿಕ್ಕೆ ಯಾರೂ ಇರುವುದಿಲ್ಲ. ಅದು ನಿಜವಾಗಿಯೂ ಒಳ್ಳೆಯ ಕೆಲಸ ನೀವು ಮಾಡೋದು. ಆದರೆ ನಾನು ಹೇಳೋದು, ನೀವು ರಕ್ತವನ್ನು ಸಂಗ್ರಹಿಸಿಕೊಂಡು ಹೋಗ್ತೀರಿ, ಪೇಷಂಟ್ ನನಗೆ ಫೋನ್ ಮಾಡುವಾಗ ಅಲ್ಲಿ ರಕ್ತವೇ ಇರುವುದಿಲ್ಲ, ನೀವು ಎಕ್ಸ್ಚೇಂಜ್ಗೆ ಕೊಡಿ ಅಂತ ಹೇಳ್ತಾರೆ. ಆಗ ನಾವು ಎಲ್ಲಿಗೆ ಹೋಗಬೇಕು? ನಾನು ಹೇಳೋದು, ಎಲ್ಲರದ್ದು ಗ್ರೂಪನ್ನು ಸಂಗ್ರಹಿಸಿ ನೀವು ಯಾರಿಗೆ ರಕ್ತ ಬೇಕು ಅಂತ ಹೇಳ್ತೀರಾ? ಅಲ್ಲ, ನಾನು ತುಂಬ ಜನರಿಗೆ ರಕ್ತ ಕೇಳುವಾಗ ಎಲ್ಲೆಲ್ಲಿಂದ ಫೋನ್ ಮಾಡಿ ತರಿಸಿ ಕೊಡ್ತೇನೆ. ಮೊನ್ನೆ ಕೂಡ ಒಂದು ಒಬ್ಬರಿಗೆ ಬೇಕಿತ್ತು. ಹಾಗೆ ನೀವೆಲ್ಲ ಸಂಗ್ರಹಿಸಿ ಆಮೇಲೆ ಯಾರಿಗೆ ಬೇಕೋ ಅವರಿಗೆ, ಇಂಥವರ ಹತ್ರ ಎ ಪಾಸಿಟಿವ್ ಬಿ ಪಾಸಿಟಿವ್ ಎ ನೆಗೆಟಿವ್ ಇದೆ ಅಂತ ಹೇಳಿದರೆ ಅದು ತುಂಬ ಒಳ್ಳೆ ಆಗ್ತದೆ. ಈಗ ಸಂಗ್ರಹಿಸಿದ್ದು ಅಲ್ಲಿ ಪೇಷಂಟಿಗೆ ಸರಿ ಆಗ್ತದೆ. ಈಗ ಸಡನ್ ಒಂದು ಪೇಷಂಟ್ ಆಕ್ಸಿಡೆಂಟ್ ಆಗಿ ಹೋಗಿರುವಾಗ
ಅಲ್ಲಿ ರಕ್ತವೇ ಇರುವುದಿಲ್ಲ. ನೀವು ಎ ಗ್ರೂಪು, ಎ ಪಾಸಿಟಿವ್ದು ರಕ್ತ ಬೇಕು, ನೀವು ಎಲ್ಲಿಂದಾದರೂ ನಮಗೆ ಮಾಡಿಕೊಡಿ ಅಂತ ಹೇಳುವಾಗ ನಮಗೆ ತುಂಬ ತಲೆಬಿಸಿ ಆಗ್ತದೆ. ಯಾರ ಹತ್ರ ಹೇಳಿ, ಇದ್ದ ಸಂಘ ಸಂಸ್ಥೆಗೆಲ್ಲ ಫೋನ್ ಮಾಡ್ತೇನೆ, ಕಡೆಗೆ ಒಂದು ಕಡೆ ಸಿಗ್ತದೆ. ಹಾಗೆ ಇಲ್ಲೊಬ್ಬರು ನಮ್ಮ ಆತ್ಮೀಯರಾದ ಒಬ್ಬರು ಇದ್ದಾರೆ, ಅವರು ಯಾವಾಗಲೂ ನನಗೆ ಫೋನ್ ಕೊಡ್ತಾರೆ, ನೀವು ನನ್ನ ಹತ್ರ ಹೇಳಿ ನಿಮಗೆ ಏನು ನೆಗೆಟಿವ್ ಕೊಡ್ತೇನೆ ಅಂತ. ಹಾಗೆ ಎಲ್ಲರೂ ಒಂದಾಗಿ ಈ ರಕ್ತಕ್ಕೆ ಎಲ್ಲರಿಗೆ ರೋಗಿಗಳಿಗೆ ಸಹಾಯ ಮಾಡಿದರೆ ಉತ್ತಮ. ಮತ್ತು ಹೇಳು, ಈ ಆರೋಗ್ಯ ಇಲ್ಲದವರ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿರ್ತದೆ. ಕೆಲವರಿಗೆ ಹಣದ ಅವಶ್ಯಕತೆ ಇರ್ತದೆ, ಕೆಲವರಿಗೆ ಅಲ್ಲಿ ಡಾಕ್ಟ್ರಿಗೆ ಕೊಡುವಂಥ, ಆಸ್ಪತ್ರೆ ಕೊಡುವಂಥ ಹಣ ಇರುವುದಿಲ್ಲ. ಆಗ ತುಂಬ ಅವಶ್ಯಕ ಇರುವಾಗ ನಮಗೆ ಎಲ್ಲಿ ಸಹ ಸಿಕ್ಕುವುದಿಲ್ಲ. ನಾನೇ ಖುದ್ದು ಕ್ಯಾನ್ಸರ್ಗೆ ಬ್ಲಡ್, ಇದು ಹಾರ್ಟ್ ಪೇಷೆಂಟಿಗೆ, ನರದ ದ್ರೌಬಲ್ಯದವರಿಗೆ ನನ್ನ ಹತ್ತಿರ ಬರ್ತಾರೆ. ಎಲ್ಲಿಂದ ಕೊಡಲಿ? ಕೆಲವರು ಕೊಡ್ತಾರೆ, ಕೆಲವರು ಹಣ ಇದ್ದವರೇ ಕೊಡುವುದಿಲ್ಲ, ಪಾಪದವರು ಹೇಗಾದರೂ ಸಂಗ್ರಹಿಸಿ ಕೊಡ್ತಾರೆ. ಹಾಗೆ ಜಮಾತೆಯವರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ, ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲದಷ್ಟು ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಎಲ್ಲರಿಗೂ ನಾನು ಹೇಳುವುದೊಂದೇ, ಯಾರು ಪಾಪದವರು ಬರ್ತಾರಾ ಅವರಿಗೆ ನೀವು ಸಹಾಯ ಮಾಡಿ, ನಿಮ್ಮಿಂದ ಆದಷ್ಟು ಬಡವರಿಗೆ ಸಹಾಯ ಆಗಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಕಣಚೂರು ಮೂನಕ ಅವರು ಆಗಮಿಸುತ್ತಿದ್ದಾರೆ, ಖಂಡಿತವಾಗಿ ಒಂದು 5 ನಿಮಿಷದಲ್ಲಿ ಈ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇಂದಿನ ಗೌರವವಂತ ಅತಿಥಿಯಾದಂತಹ ಸನ್ಮಾನಿತ ಬಾಜಿದ್ ಡಿಸೋಜ್ರವರು ಈ ಸಂಸ್ಥೆಗೆ ಶುಭ ನರೆಸಿ ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಹೀಗೆ ತಾನೇ, ಇದೊಂದು ರಕ್ತದಾನ ಶಿಬಿರ ಮಾತ್ರ ಅಲ್ಲ, ಇವರು ಬೇರೆ ಬೇರೆ ಜಾಗೆಯಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ. ರಂಜಾನ್ ಟೈಮ್ನಲ್ಲಿ ಬಡವರಿಗೆ ಅಕ್ಕಿ ಕೊಡೋದು, ಮನೆ ರಿಪೇರಿ, ವಸ್ತ್ರ ಕೊಡೋದು, ಸೋಷಿಯಲ್ ವರ್ಕ್ ಮಾಡೋದು, ಖಾಲಿ ಅದು ಮಾತ್ರ ಅಲ್ಲ, ಬಡವರಿಗೆ ಮನೆ ಬೀರುವಾಗ ಮನೆಗೆ ಸಹಾಯ ಮಾಡೋದು, ಅವರಿಂದ ಆದರೆ ಮತ್ತು ಬೇರೆಯವ್ರನ್ನ ತೆಗೆದುಕೊಂಡು ಎಲ್ಲ ಸಹಾಯ ಮಾಡ್ತಿದ್ದಾರೆ. ಇದೊಂದು ರಕ್ತದಾನ ಶಿಬಿರ ಒಳ್ಳೆ ಕಾರ್ಯಕ್ರಮ. ರಕ್ತದಾನ ಶಿಬಿರ ಮಾತ್ರ ಅಲ್ಲ, ಊರಿನಲ್ಲಿ ಎಲ್ಲ ಧಾರ್ಮಿಕದವ್ರನ್ನು ಕರೆಯಿದ್ದಾರೆ, ಎಲ್ಲ ಧಾರ್ಮಿಕ ಲೀಡರ್ನವರು ಇದ್ದಾರೆ. ಇಲ್ಲಿ ಮಸೀದಿ ಇರಲಿ, ಇಲ್ಲಿ ಅಜ್ಜನಕಟ್ಟೆ ಇರಲಿ, ಇಲ್ಲಿ ಮೇಲೆ ಚರ್ಚ್ ಇರಲಿ, ಇಲ್ಲಿ ಎಲ್ಲ ಜಾಗಲ್ಲಿ ಒಂದು ಸುಂದರವಂತ ಊರು. ಅದೊಂದು ಈ ಊರಿನಲ್ಲಿ ಎಲ್ಲ ನಾವು ಒಟ್ಟಿಗೆಯಾಗಿ ಇರಬೇಕು, ಅಣ್ಣ ತಮ್ಮರಾಗೆ ರಾಜಿಗೆ ಬಿಟ್ಟು ನಾವೆಲ್ಲ ಒಟ್ಟಿಗೆಯಾಗಿರಬೇಕು. ರಾಜಿಗೆ ಬರುವಾಗ ಅದು ಧಾರ್ಮಿಕ ಹೊರಗೆ ನಾವು ಮಾತ್ರ ರಾಜಕೀಯ ಮಾಡಬೇಕು, ಧಾರ್ಮಿಕ ಹೊರಗೆ ರಾಜಕೀಯ ಮಾಡಬಾರದು. ರಾಜಕೀಯದಲ್ಲಿ ನಮಗೆ ನೀವು ಸಹಕಾರ ಮಾಡಿದ್ದೀರಿ, 15 ವರ್ಷ ನಾವು ಇಲ್ಲಿ ಕೌನ್ಸಿಲರ್ ಆಗಿದ್ದೇವೆ, ಈಗ ರಿಸರ್ವೇಷನ್ ಬಂದು ಅದು ಚೇಂಜ್ ಆಗಿದೆ. ನಾವು ಎಲ್ಲಿಯೋದರೂ ಸಹ ನಿಮ್ಮೊಟ್ಟಿಗೆ ಇದ್ದೇವೆ, ನಿಮಗೆ ಸಹಕಾರ ಮಾಡ್ತೇವೆ. ನಾವು ರಾಜಕೀಯದಲ್ಲಿ ನಿಲ್ಲದರೆ ಸಹ ಸೋಷಿಯಲ್ ವರ್ಕ್ ಮಾಡಿ ಈ ಊರಿಗೆ ಅಭಿವೃದ್ಧಿ ಬೇಕಾಗಿ ನಮ್ಮ ಸಚಿವರು ಇರಲಿ, ನಮ್ಮ ಯಾರು ಸಹ ಲೀಡರ್ ಇರಲಿ, ನಾವು ನಿಮ್ಮೊಟ್ಟಿಗೆ ಇರ್ತಾರೆ. ಈ ಊರು ಅಭಿವೃದ್ಧಿ ಆಗಬೇಕು, ಈ ಊರು ಒಳ್ಳೆ ರೀತಿಯಲ್ಲಿ ಇರಬೇಕು, ನಾವೆಲ್ಲರೂ ಒಟ್ಟಿಗಾಗಿ ಶಾಂತಿ ಸೌಹಾರ್ದ ಇರಬೇಕು. ನಾಳೆದು ಬರುವ ಸ್ವಾತಂತ್ರ್ಯಕ್ಕೆ ನಾವು ಒಳ್ಳೆ ಒಟ್ಟಿಗಾಗಿ ಸ್ವಾತಂತ್ರ್ಯ ಇದೊಂದು ಹಬ್ಬದ ದಿವಸ ನಾವು ಒಟ್ಟಿಗಾಗಿ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಮುಂದಿನ ದಿವಸದಲ್ಲಿ ಈ ಉಳ್ಳಾಲ ಸೊಮ್ಮುಡೆ ನಗರಸಭೆ ಇದರಲ್ಲಿ ಈಗ ತಾನೇ 1.5 ಕೋಟಿ ಇದಕ್ಕೆ ಸ್ಯಾಂಕ್ಷನ್ ಆಗಿದೆ. ನಮ್ಮ ಮಸೀದಿಯಿಂದ ಹಿಡಿದು ಭಟ್ನಾರಿಗಾಗಿ ಹಿಂದೂ ರುದ್ರಭೂಮಿಗೆ ರಸ್ತೆ ಆಗಲಾಗ್ತದೆ. ಇದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕಾಗ್ತದೆ. ರಸ್ತೆ ಅಭಿವೃದ್ಧಿ ಆಗುವಾಗ ಸ್ವಲ್ಪ ಸ್ವಲ್ಪ ಜಾಗ ಹತ್ತಲ ಇತ್ತಲಾಗ ಹೋಗ್ಬೋದು. ನಿಮ್ಮೆಲ್ಲ ಸಹಕಾರ ಇದ್ದರೆ ಈ ಊರು ಇನ್ನೂ ಸಹ ಅಭಿವೃದ್ಧಿ ಆಗ್ತದೆ. ಈಗ ತಾನೇ ಅರಕಲ ಪವರಿಂದ 1.25 ಕೋಟಿ ಚಿಲ್ಲರಿ ಕುಡಿಯೋ ನೀರಿಗೆ ಗಟ್ಟನೆ ಟೆಂಡರ್ ಆಗಿದೆ. ಅರಕಲಿಂದ ಉಳ್ಳಾಲಿಗೆ ಡೈರೆಕ್ಟ್ ಬರ್ತದೆ. ಸೊಮ್ಮುಗುಡ್ಡಲ್ಲಿ 7 ಕುಡಿಯೋ ನೀರು ದೊಡ್ಡ ದೊಡ್ಡ ಟ್ಯಾಂಕಿ ಆಗ್ತದೆ. ಆ ಟ್ಯಾಂಕಿ ಆಗುವಾಗ ಸ್ವಲ್ಪ ಕೆಲಸ ಆಗುವಾಗ ಜನರಿಗೆ ಸ್ವಲ್ಪ ಸಹಕಾರ ಮಾಡಬೇಕಾಗ್ತದೆ. ಈಗ ತಾನೇ ನಾವು ನಮಗೆ ನೀವು ಸಹಕಾರ ಮಾಡಿದ್ದೀರಿ ಎಲ್ಲ ಧಾರ್ಮಿಕದವರು. ನಾವು 15 ವರ್ಷ ಇಲ್ಲಿ ನಿಲ್ಲಬೇಕಾದ್ರೆ ಈ ಸೊಮ್ಮುಡೆಯ ವಸ್ತಾದ್ನವರು, ಧಾರ್ಮಿಕ ಲೀಡರ್ನವರು, ಕ್ಲಬ್ನವರು, ಎಲ್ಲ ಜಾತಿ ಮತ ಬಿಟ್ಟು ನನಗೆ ನೀವು ಸಮಾಧಾನ ಊಟ ಹಾಕಿದ್ದೀರಿ. ನಾವು 2000 ಆಯ್ಕೆ ಆಗಬೇಕಾದ್ರೆ ಕಣಚೂರ್ನವರು ಇರಲಿ, ಅವರ ಮಗ ರೈಮಣ್ಣವ್ರಿರಲಿ, ಮತ್ತು ಎಲ್ಲ ಲೀಡರ್ನವರು ನಮ್ಮ ಸಹಕಾರ ಮಾಡಿದರೆ ನಿಮ್ಮಿಂದನೇ ನಾವು ರಾಜಕೀಯ ಬಂದದು. ನಿಮ್ಮ ಯಾವಾಗ ಸಹ ನಾವು ಸಹಕಾರ ಮರಲಿಕ್ಕೆ ಇಲ್ಲ, ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ಇನ್ನೂ ಸಹ ಈ ಊರು ನಮ್ಮ ಅಭಿವೃದ್ಧಿ ಆಗಬೇಕು. ಇದು ಖಾಲಿ ಅಲ್ಲ, ಖಾಲಿ ಸೊಮ್ಮುಡೆಲ್ಲ ಪಕ್ಕದ ಕೆರೆಬೈಲಿ ಇರಲಿ, ಶಾಂತಗುಡ್ಡೆ ಇರಲಿ, ಬಬ್ಬುಗಟ್ಟೆ ಇರಲಿ, ನಿತ್ಯದ ಸೈಟ್ ಇರಲಿ, ಎಲ್ಲ ಜಾಗಕ್ಕೆ ನಾವು ಒಟ್ಟಿಗೆಯಾಗಿ ಕೆಲಸ ಮಾಡಬೇಕು. ಈ ಊರು ಅಭಿವೃದ್ಧಿ ಆಗಬೇಕು. ಈ ಊರು ಅಭಿವೃದ್ಧಿ ಮಾತ್ರ ಅಲ್ಲ, ನಮ್ಮ ಸೊಮ್ಮುಡೆಯ
ಮಸೀದಿ ಇದ್ದದು. ಇದೊಂದು ಕನ್ನಡ ಮೀಡಿಯಂ ಶಾಲೆ, ಈಗ ಸ್ವಲ್ಪ ಜನ ಕಮ್ಮಿ ಆಗಿದೆ. ಈಗ ತಾನೇ ನಮ್ಮ ರೈಮಣ್ಣ ಅವರಿರಲಿ, ಕನಶುರ್ಮಣಕನವರಿರಲಿ, ಸೈಯದ್ ಮದನಿ ಅಧ್ಯಕ್ಷರಾದ ರಶೀದಾಗಿರಲಿ, ಅವರೆಲ್ಲ ಇಲ್ಲಿದ್ದಾರೆ. ಇದು ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡಬೇಕಂತ. ಈಗ ತಾನೇ ಇಂಗ್ಲೀಷ್ ಮೀಡಿಯಂ ಹಾಗೂ ಉಳ್ಳ ಪಿಲಾರ್ನಲ್ಲಿ ಸಣ್ಣ ಒಂದು ಆಸ್ಪತ್ರೆ ಆಗ್ತದೆ ಸರ್ಕಾರದಿಂದ. ಈಗ ಮೊನ್ನೆ ತಂದೆ ನೋಡಿ ಹೋಗಿದ್ದಾರೆ. ಅದು ಸಹ ಇಲ್ಲಿ ಆಗಬೇಕು. ಬೇರೆ ಬೇರೆ ಕೆಲಸ ಆಗ್ಲಿಕ್ಕೆ ಉಂಟು. ಇಲ್ಲಿ ನಿಮ್ಮೆಲ್ಲ ಸಹಕಾರ ನೆನೆಸ್ಕೊಂಡು ನಾನು ಎರಡು ಮಾತು ಕೊನೆ ಕೊಲ್ಸೇನೆ. ಜೈ ಎನ್ ಜೈ ಕರ್ನಾಟಕ. ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೀವಿ. ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಿದ್ದೀವಿ. ಬಂಧುಗಳೇ, ಕೂಗುಚವ ನೀಡಿ ಇಮ್ತಿಯಾಜ್ ರವರನ್ನ ಗೌರವಿಸಬೇಕಾಗಿ ವಿನಂತಿ ಮಾಡ್ತಿದ್ದೀವಿ. ಸನ್ಮಾನ್ಯ ಕನಚೂರು ಮೋಹನಕರ್ ಅವರು, ಈ ಒಂದು ಪೀಪಲ್ ಯುನೈಟೆಡ್ ಮತ್ತು ಬ್ಲಡ್ ಡೋನರ್ಸ್ ಸಂಸ್ಥೆಗೆ ಈ ಒಂದು ಶುಭ ನಡೆಸಲು ಮಾತುಕೊಳ್ಳಬೇಕಾಗಿ ವಿನಂತಿ ಮಾಡ್ತಿದ್ದೀವಿ. ಕಣಚೂರು ಸಂಸ್ಥೆಯ ವತಿಯಿಂದ ಮತ್ತು ಬ್ಲಡ್ ಬ್ಯಾಂಕ್ ಇವರ ಒಂದು ರಕ್ತದಾನ ಶಿಬಿರ ನಡೀತಾ ಇದೆ. ಇಲ್ಲಿ ಒಳ್ಳೆಯ ವಾತಾವರಣ, ಯುವ ಜನಾಂಗ ಇದರಲ್ಲಿ ಭಾಗವಹಿಸಬೇಕು. ಅವಶ್ಯವುಳ್ಳವರಿಗೆ ಈ ರಕ್ತ ಉಪಕಾರ ಆಗ್ತದೆ. ಅವರ ಜೀವನ ಅವಶ್ಯವಿರುವ ರಕ್ತಗಳು ಯಾವತ್ತೂ ಕೂಡ ಬ್ಲಡ್ ಬ್ಯಾಂಕ್ಗಳಲ್ಲಿ ಲಭ್ಯವಿರಬೇಕಾಗ್ತದೆ. ಆ ಕಾರಣದಿಂದ ಯುವಜನಾಂಗ ರಕ್ತ ಕೊಡುವುದು ಆರೋಗ್ಯಕರವಾದ ವಿಚಾರವೂ ಹೌದು. ಆದ್ದರಿಂದ ಈ ಒಂದು ಪ್ರಕ್ರಿಯೆ ಇದು ನಿರಂತರವಾಗಿ ನಡೀತಾ ಇದೆ. ಇವತ್ತು ಕಲ್ಲಾಪನಲ್ಲಿ ಕೂಡ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದು ವೈದ್ಯ ಲೋಕಕ್ಕೆ ಅತ್ಯವಶ್ಯಕವಾದಂಥ ಒಂದು ಫೌಂಡೇಶನ್. ರಕ್ತ ಇಲ್ಲದೆ ಇದ್ದರೆ ಅವರ ವೈದ್ಯಕೀಯ ಲೋಕಕ್ಕೆ ಅತ್ಯಗತ್ಯವಾದಂಥ ಈ ಒಂದು ಪ್ರಕ್ರಿಯೆ ನಮ್ಮ ನಾಡಿನಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ಭಾಗದಲ್ಲೂ ಇದು ನಡೀತಾ ಇರುವಂಥ ಪ್ರಕ್ರಿಯೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಇದಕ್ಕೆ ಪ್ರತ್ಯೇಕವಾದಂಥ ಒಂದು ಮಹತ್ವ ಸಮಾಜ ಸೇವೆ ಅಂತ ಹೇಳುವುದನ್ನು ಅರಿತುಕೊಂಡು ನೀವು ಮಾಡಬೇಕೇ ವಿನ ಅದರಿಂದ ಮಿಗಿಲಾಗಿದ್ದನ್ನು ಇದನ್ನು ಮಾಡುವುದು ಸರಿಯಲ್ಲ. ನಮ್ಮ ಆದ್ದರಿಂದ ಇದಕ್ಕೆ ಒಂದು ನೇತೃತ್ವ ಯುವ ಜನಾಂಗವೇ ಕೊಡಬೇಕೇ ವಿನ ಇದಕ್ಕೆ ಯಾವುದೇ ಒಂದು ರಾಜಕಾರಣಿಗಳು ಅಥವಾ ದೊಡ್ಡ ವ್ಯಕ್ತಿಗಳು ಅಥವಾ ಇನ್ನಿತರ ಯಾವುದನ್ನು ಮನಗಾಣುವುದು ಸರಿಯಲ್ಲ. ಯಾಕೆಂತ ಹೇಳಿದರೆ ಇದು ನಿರಂತರವಾಗಿ ತಮ್ಮಲ್ಲಿ ತಾವೇ ಇದನ್ನು ಅಳವಡಿಸಿಕೊಂಡು ಹೋಗಬೇಕು. ರಕ್ತ ಕೊಡುವುದನ್ನು, ರಕ್ತದಾನ ಶಿಬಿರವನ್ನು ಮಾಡುವುದನ್ನು, ಇನ್ನಿತರ ಎಲ್ಲ ಸಮಾಜದ ಉಳಿತಿಗೆ ಒಳ್ಳೆಯದಾಗುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ನಿಮ್ಮ ಜೀವನದಲ್ಲೇ ನೀವು ಉತ್ತಮರಾಗಬೇಕಾದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ನಾವಿಂತ ಇಳಿ ವಯಸ್ಸಿನಲ್ಲಿದ್ದೇವೆ, ನಾವು ಕೂಡ ನಿಮ್ಮ ಪ್ರಾಯದಲ್ಲಿ ಅತ್ಯಂತ ಕಠಿಣ ಪರಿಶ್ರಮ ಮಾಡಿದವರು. ನೀವು ತಿಳ್ಕೊಳ್ಬೇಡಿ ಕಣಚೂರು ಮೋನು ವ್ಯಾಪಾರ ಮಾಡಿ ದುಡ್ಡು ಗಳಿಸಿ ಕಣಚೂರು ಆಸ್ಪತ್ರೆ ಮಾಡಿದ್ದಾನೆ ಅಂತ. ಈ ಕಾಣುವ ತೆಂಗಿನ ಮರ ನಾನು ನೆಟ್ಟಿದ್ದು, ಅದಕ್ಕೆ ಉದಾಹರಣೆ ನಿಮಗೆ ಹೇಳಿದ್ದು. ಎಷ್ಟು ವರ್ಷ ಆಗಿರ್ಬೋದು ಅದಕ್ಕೆ? ಇಲ್ಲಿ ಏನೂ ಇರಲಿಲ್ಲ, ಇದು ಮರುಭೂಮಿ ಥರ ಇತ್ತು. ಅನೇಕ ಮರಗಳಿದ್ವು ನಾನು ಮಾಡಿದ್ದೆ. ಲಾಸ್ಟಿಗೆ ಒಂದು ಮರಕ್ಕೆ ಅದನ್ನು ಕಾಯಿ ತಂದು ಇಲ್ಲಿ ಹುಟ್ಟು ಹಾಕಿ ಅದನ್ನು ಮೊಳಕೆ ಬರೆಸಿ ಇದರಲ್ಲಿ ಇದನ್ನು ನೀವು ಫಲ ನೀಡಿ ಇದನ್ನು ಬೆಳೆಯುವವರು 5 ರೂಪಾಯಿ ಕೊಡಬೇಕು ಅಂತ ಅದಕ್ಕೊಂದು 5 ರೂಪಾಯಿ ಇಟ್ಟು ಅವರ ತಾಯಿ ತಂದೆಯ ಹೆಸರಿನಲ್ಲಿ ಒಂದೊಂದು ಗಿಡವನ್ನು ನಡೆಸಿದೆ. ಎಲ್ಲಿಂದಲೋ ಜೀಪ್ನಲ್ಲಿ ಕಾಯಿ ತಂದು ಬಿತ್ತಿನ ಬೀಜ ಅಂತ ಹೇಳ್ತಾರೆ. ಈಗ ಎಲ್ಲರೂ ಅದನ್ನು ಬಿತ್ತಿನ ಬೀಜ ಅಂತೇಳಿ ಮಾಡುವುದಿಲ್ಲ. ಅದನ್ನು ತಂದು ಇಲ್ಲಿ ಬಪ್ಪ ಹಾಕಿ ಅದೇ ಜಾಗದಲ್ಲಿ ಅದಕ್ಕೆ ದಿನಾ ಬಂದು ನೀರು ಹಾಕಿ ನಾನಿರುವ ದಿನ ಊರಿನಲ್ಲಿ ಅದನ್ನು ಬೆಳೆಸಿ ಇದನ್ನೆಲ್ಲ ಮಾಡಿದ್ದು. ಇದು ಒಂದು ಥರದ, ಆಗಿನ ಕಾಲದಲ್ಲಿ ಈ ಥರ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳು ಇರಲಿಲ್ಲ. ಮಂಗಳೂರಿನಲ್ಲಿ ಕಂಕನಾಡಿ ಆಸ್ಪತ್ರೆ ಇತ್ತು. ಅಲ್ಲೇ ಎನ್ಲಾಕ್ ಆಸ್ಪತ್ರೆ ಆಗೂ ಇದೆಯಲ್ಲ, ಅಲ್ಲ ಪ್ರೈವೇಟ್ ಆಸ್ಪತ್ರೆಯಲ್ಲಿ ನಾನು ಹೇಳಿದ್ದು. ಈಗ ನಿಮಗೆ ಎಲ್ಲವೂ ಪ್ರಪಂಚನೇ ಈ ಥರ ಓಪನ್ ಆಗಿದೆ.
ಇವತ್ತು ಇಲ್ಲಿಂದ ಆಫ್ರಿಕಕ್ಕೆ ಸಂಜೆಗೆ ಹೋಗಿ ಮುಟ್ತೇವೆ ನಾವು. ಮಾರನೇ ದಿವಸ ಅಲ್ಲಿ ಕೆಲಸ ಪೂರೈಸಿಕೊಂಡು ನಾಡಿದ್ದು ಬೆಳಿಗ್ಗೆ ಇಲ್ಲಿಗೆ ಬರ್ತೇವೆ. ನಾಳೆ ಒಂದು ದಿವಸ ಟೈಮ್ ಕೊಟ್ಟರೆ ಸಾಕಾಗ್ತದೆ. ಪ್ರಪಂಚ ಬೆಳಗಿದೆ. ನೀವು ಆ ಮುಖಾಂತರ ಇದನ್ನು ನೋಡಬೇಕು. ನಿಮ್ಮ ಜೀವನ, ನೀವು ಜೀವನದಲ್ಲಿ ಉತ್ತಮರಾಗಬೇಕಾದ್ರೆ ಯಾವುದಾದ್ರೂ ಒಂದು ಯಾವ ಕ್ಷೇತ್ರದಲ್ಲೂ ಆಗ್ಬೋದು, ಅದು ರಾಜಕೀಯ ಕ್ಷೇತ್ರ, ಇನ್ನೊಂದು ಕ್ಷೇತ್ರ, ವಿದ್ಯಾಭ್ಯಾಸ ಕಲ್ತ್ಕೊಳ್ಳುವುದು, ಇದೆಲ್ಲದರಲ್ಲೂ ಮುಂದೆ ಬಂದು ನೀವು ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಇಂಥ ಕಾರ್ಯದಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಒಂದು ಸಮಾಜ ನಿರ್ಮಾಣಕ್ಕಾಗಿ ಖಂಡಿತವಾಗಿ ತಾವೆಲ್ಲರೂ ಕೂಡ ಉತ್ತಮ ಸಮಾಜ ನಿರ್ಮಾಣಕ್ಕೆ ಈ ರಕ್ತದಾನ ಮೂಲಕ ನೀವು ಇದಕ್ಕೆ ಅಣಿಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕಷ್ಟದಿಂದ ನಾನು ಮೇಲಕ್ಕೆ ಬಂದಿದ್ದೇನೆ. ಖಂಡಿತವಾಗಿಯೂ ಕಷ್ಟಪಟ್ಟರೆ ಖಂಡಿತವಾಗಿ ಮುಂದೊಂದು ದಿನ ನಮಗೆ ಸುಖದ ದಾರಿ ಸಿಗ್ತದೆ ಅನ್ನೋ ನುಡಿಯೊಂದಿಗೆ ಈ ಕಾರ್ಯಕ್ರಮ ಶುಭಾರಂಭದ ಸನ್ನಶುತ ಕನಚೂರು ಮೋಹನ ಕರವರಿಗೆ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳು ಸಲ್ಲಿಸುತ್ತಾ ಬಂಧುಗಳ ಪರವಾಗಿ ಸ್ವಾಗತವನ್ನು ಕೋರಿದ್ದೇವೆ. ಅವರಿಗೆ ಪುಷ್ಪ ಮೂಲಕ ಅವರು ಸ್ವಾಗತಿಸಬೇಕಾಗಿ ವಿನಂತಿ ಮಾಡುತ್ತಾ ಈ ಒಂದು ಸಂಸ್ಥೆಯು 10 ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಈ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಖಂಡಿತವಾಗಿ ಇಂದು ಅದಕ್ಕಾಗಿ ಒಂದು ಕಚೇರಿ ಕೂಡ ಪ್ರಾರಂಭಗೊಂಡಿದೆ. ಉತ್ತಮವಾದಂತಹ ಈ ರಾಷ್ಟ್ರವನ್ನು ಕಟ್ಟುವಂತಹ ಒಂದು ಸಂಕಲ್ಪವನ್ನು ತೊಟ್ಟಂತಹ ಈ ಸಮಾಜಮುಖಿ ಕೆಲಸಗಾರರ ಸಂಘಟನೆಯು ಇಂದು ಮುಖ್ಯವಾಗಿ ರಕ್ತದಾನ ಶಿಬಿರದ ಮೂಲಕ ಈ ಕಾರ್ಯಕ್ರಮ ನಡೆಸಿಕೊಂಡಿದ್ದು ಬಂದಿದೆ. ಖಂಡಿತವಾಗಿ ಬಂಧುಗಳೇ, ಇಂತಹ ಕಾರ್ಯಕ್ರಮ ನಡೆಸಿಕೊಡಬೇಕಾದ್ರೆ ಈ ವೇದಿಕೆಯ ಮುಂಭಾಗದಲ್ಲಿ ಕೆಲವರು ತಮ್ಮ ತೋರ್ಪಡಿಕೆಯನ್ನು ತೋರ್ಪಡಿಸಿಕೊಂಡ್ರೆ ಕೆಲವರು ಹಿಂಬಾಗಿಲಲ್ಲಿ ನನ್ನ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವವರಿದ್ದಾರೆ. ಅಂಥವರಲ್ಲಿ ಒಬ್ಬರು ನಮ್ಮ ಇಂದಿನ ಈ ಒಂದು ಗೌರವಾಂತ ಅತಿಥಿಯಾದಂತಹ ಜನಬ್ ಮೊಹಮ್ಮದ್ ಇಬ್ರಾಹಿಂ ಕತರ್, ಖ್ಯಾತ ಅನಿವಾಸಿ ಉದ್ಯಮಿ ಕುಡುಗೈದಾನಿ. ಬಂಧುಗಳೇ, ಅವರನ್ನು ಈ ಒಂದು ಸನ್ಮಾನದ ಆಸನಕ್ಕೆ ದಯವಿಟ್ಟು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿದ್ದೇವೆ. ಈ ಒಂದು ಅವರಿಗೆ ಗೌರವವನ್ನು ನಿಮಗೆ ನೀಡುತ್ತಿದ್ದೇವೆ. ಖಂಡಿತವಾಗಿಯೂ ಎಲ್ಲರೂ ಕೂಡ ಅವರಿಗೆ ಕೈಚಪ್ಪಳೆ ಮೂಲಕ ಅವರನ್ನು ಈ ಒಂದು ಆಸನಕ್ಕೆ ಅವರನ್ನು ಬರಮಾಡಿಕೊಳ್ಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಬಂಧುಗಳೇ, ಅದಕ್ಕೆ ತನ್ನ 10 ಹಲವಾರು ತನ್ನ ಕನಸುಗಳನ್ನು ಸಾಕಾರಗೊಳಿಸಿದಂಥ ಹೊರುವ ಕುಡುಗೈದಾನಿ ಈ ಒಂದು ಖ್ಯಾತ ಅನಿವಾಸಿ ಉದ್ಯಮಿ. ಬಂಧುಗಳೇ, ಜನಬ್ ಮೊಹಮ್ಮದ್ ಇಬ್ರಾಹಿಂ ಕತಾರ್ ಅವರು ಈ ಸಂದರ್ಭದಲ್ಲಿ ಬಹಳ ವಿಶೇಷವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ಖಂಡಿತವಾಗಿಯೂ ನೀವು ಕೊಟ್ಟಂತಹ ಈ ಒಂದು ಕೊಡುಗೆ, ಅದರೊಂದಿಗೆ ನಿಮ್ಮ ಬಾಳು ಬೆಳಕಾಗಬೇಕು ಅನ್ನುವ ಸಂದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ನಡೆಸಿಕೊಂಡಿದ್ದಿದೆ. ನಿಮ್ಗೆ ನೀವು ಕೊಟ್ಟಂತಹ ಈ ಒಂದು ನಮಗೆ ಸಹಕಾರಕ್ಕೆ ಇದು ಕೊಡುವಂತಹ ಗೌರವ. ಬಂಧುಗಳೇ, ಖಂಡಿತವಾಗಿಯೂ ನಿಮ್ಮ ಬಾಳು ಬೆಳಕಾಗಬೇಕು, ಶುಭವಾಗಬೇಕು, ಉಳಿತಾಗಬೇಕು. ನಿಮ್ಮ ಆ ಕುಟುಂಬ ಸಂಸಾರ ಖಂಡಿತವಾಗಿಯೂ ಇನ್ನಷ್ಟು ಉತ್ತರಕ್ಕೆ ಬೆಳೆಯಲಿ ಅನ್ನುವ ಆಶಯದೊಂದಿಗೆ ಎಲ್ಲ ಬಂಧುಗಳ ಪರವಾಗಿ ಮತ್ತೊಮ್ಮೆ ಜನಬ್ ಮೊಹಮ್ಮದ್ ಇಬ್ರಾಹಿಂ ಕತಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ನಮ್ಮ ಈ ಸಂಸ್ಥೆ ಬ್ಲಡ್ ಡೋನರ್ ಸಂಸ್ಥೆ, ಇದರಲ್ಲಿ ಖಂಡಿತವಾಗಿಯೂ ರಕ್ತವಿದೆ, ಇದಕ್ಕೆ ಜಾತಿ ಇಲ್ಲ, ಬಣ್ಣ ಒಂದೇ, ಅದೇ ಕೆಂಪು. ಬಂಧುಗಳೇ, ಆ ಕೆಂಪು ಬಣ್ಣದ ರಕ್ತದೊಂದಿಗೆ ಹಿಂದೂ ಮುಸಲ್ಮಾನ ಕ್ರೈಸ್ತರ ಒಂದಿಗೆ ಎಲ್ಲರಿಗೂ ಕೂಡ ಸಹಾಯವಾಗುವಂತಹ ಈ ಒಂದು ನಮ್ಮ ಸಂಸ್ಥೆಯನ್ನು ಕಟ್ಟುಕೊಟ್ಟಂತಹ ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆ. ಬಂಧುಗಳೇ, ಖಂಡಿತವಾಗಿ ಅವರು ಪೀಪಲ್ ಯುನೈಟೆಡ್ ಸಂಸ್ಥೆಗೆ ಇದೀಗ ಈ ಒಂದು ಗೌರವ ನೀಡುತ್ತಿದ್ದಾರೆ, ಸ್ಮರಣಿಕೀಯ ಗೌರವ ಈ ಸಂಸ್ಥೆಗೆ. ಮೊದಲಾಗಿ ನಿಮ್ಮ ಶುಭಾರಂಭವಾದಂತಹ ಸಂಸ್ಥೆ ಉತ್ತರವಾಗಿ ಅಭಿವೃದ್ಧಿಯಾಗಲಿ ಅನ್ನುವ ಸಂದೇಶವನ್ನು ಇಟ್ಟುಕೊಂಡು ಇದೀಗ ಅವರು ಈ ಸಂಸ್ಥೆಗೆ ಇದೀಗ ಸನ್ಮಾನ್ಯ ಶ್ರೀತ ಕನಚೂರು ರೆಹಮಾನ್ ರವರು, ನಿರ್ದೇಶಕರು ಕನಚೂರು ಆಸ್ಪತ್ರೆ, ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳು ಸಲ್ಲಿಸಿದ್ದೇವೆ. ಖಂಡಿತವಾಗಿಯೂ ಇಂದಿನ ಈ ಒಂದು ರಕ್ತದಾನ ಶಿಬಿರಕ್ಕೆ ಮುಖ್ಯವಾದಂತಹ ಸಂಸ್ಥೆ ಕನಚೂರು ಆಸ್ಪತ್ರೆ ಮತ್ತು ರೆಡ್ ಕ್ರಾಸ್ ಸಂಸ್ಥೆ, ಇದರ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರ ನಡೆಯುತ್ತಿದೆ. ಗ್ರೂಪುಗಳಲ್ಲಿ ಅದೆಷ್ಟೋ ರಕ್ತವನ್ನು ಕೊಟ್ಟವರು, ಇನ್ನೂ ಕೂಡ ಯಾರಿಗೆ ರಕ್ತವು ಅನಿವಾರ್ಯವಾಗಿ ಖಂಡಿತವಾಗಿ ಬೇಕು ಅವರಿಗೆ ಈ ಸಂಸ್ಥೆ ಖಂಡಿತವಾಗಿಯೂ ಕೊಡಲು ಸಿದ್ಧವಿದೆ ಅನ್ನುವ ಮಾತಿನೊಂದಿಗೆ ಇದೀಗ ಬ್ಲಡ್ ಡೋನರ್ಸ್ ಸಂಸ್ಥೆಯ ಈ ಒಂದು ಸಂಘಟಕರು ಪೀಪಲ್ ಯುನೈಟ್ ಸಂಸ್ಥೆಗೆ ಸ್ಮರಣಿಕೆಯನ್ನು ನೀಡಿ ಈ ಒಂದು ಸಂಸ್ಥೆಗೆ ಶುಭವನ್ನು ಹರಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಖಂಡಿತವಾಗಿಯೂ ನಿಮ್ಮ ಸಂಸ್ಥೆ ಶುಭಾರಂಭಗೊಂಡಿದೆ, ಸಂಸ್ಥೆಯು ಇನ್ನಷ್ಟು ಬೆಳಗಲಿ. ಖಂಡಿತವಾಗಿಯೂ ನಾವು ಈ ಒಂದು ಭಾಗದಲ್ಲಿ 4 ವರ್ಷದಿಂದ ಎಷ್ಟು ರಕ್ತವನ್ನು ಕೊಟ್ಟಿದ್ದೇವೆ, ಖಂಡಿತವಾಗಿಯೂ ನಿಮ್ಮೊಂದಿಗೆ ನಾವಿದ್ದೇವೆ. ನಾವೆಲ್ಲರೂ ಕೂಡ ಒಟ್ಟಾಗೋಣ, ಖಂಡಿತವಾಗಿಯೂ ಒಗ್ಗಟ್ಟಾಗಿ ಈ ಒಂದು ಸಮಾಜವನ್ನು ಕಟ್ಟೋಣ ಅನ್ನುವ ಸಂದೇಶದೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ಸಂಸ್ಥೆಯ ಫೋಟೋ ಸೆಷನ್ಸ್ಗೆ ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತೇವೆ.